ಈ ಮೂಲಕ 2020-21 ಸಾಲಿನಲ್ಲಿ ದಾಖಲಾತಿಯಾದ ಎಲ್ಲ ಪ್ರಥಮ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಗಮನಕ್ಕೆ ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಈಗಾಗಲೇ ತಮ್ಮ ವಾರ್ಷಿಕ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆ ಹಾಗೂ ತಮ್ಮೆಲ್ಲರನ್ನ ಇಲಾಖೆ ಕನಿಷ್ಠ 35 ಅಂಕಗಳೊಂದಿಗೆ ಉತ್ತೀರ್ಣರನ್ನಾಗಿ ಮಾಡಲಾಗಿದೆ. ಆದಾಗ್ಯೂ ಕೆಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳ ಒಂದು ಆಸೆಯೊಂದಿಗೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದ್ದು ಈ ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಲಿದೆ. ಎರಡು ಇಲಾಖೆಯ ಎರಡು ಅಸೈನ್ಮೆಂಟ್ಗಳನ್ನು ನೀಡಲಾಗಿದ್ದು ಆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ಎರಡು ಅಸೈನ್ಮೆಂಟ್ಗಳಲ್ಲಿ ಮೊದಲನೇ ಅಸೈನ್ಮೆಂಟನ್ನು ಜೂನ್ 20 ಅದಕ್ಕೆ ಉತ್ತಮ ಆಳೆಯಲ್ಲಿ ಶುದ್ಧವಾದ ಬರಹದೊಂದಿಗೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ನಿಮ್ಮ ಕಾಲೇಜುಗಳ ಪ್ರಾಂಶುಪಾಲರಿಗೆ ಅಥವಾ ಸಂಬಂಧಿಸಿದ ಉಪನ್ಯಾಸಕರಿಗೆ ಜೂನ್ 20 ಮೊದಲನೇ ಅಸೈನ್ಮೆಂಟನ್ನು ಮುಟ್ಟಿಸತಕ್ಕದ್ದು. ತದನಂತರ ಎರಡನೇ ಅಸೈನ್ಮೆಂಟನ್ನು ಅದೇ ಥರ ಉತ್ತಮ ಆಳೆಯಲ್ಲಿ ಶುದ್ಧ ಬರಹದೊಂದಿಗೆ ಜುಲೈ 20 ಎರಡನೇ ಅಸೈನ್ಮೆಂಟನ್ನು ಮುಟ್ಟಿಸತಕ್ಕದ್ದು. ಆ ಎರಡು ಅಸೈನ್ಮೆಂಟ್ಗಳಿಗೆ ಪ್ರತಿ ಅಸೈನ್ಮೆಂಟ್ಗೆ 30 ಮಾರ್ಕ್ಸ್ಗಳನ್ನು ನೀಡಲಾಗುತ್ತಿದ್ದು ಹಾಗೂ ಪ್ರತಿ ವಿದ್ಯಾರ್ಥಿಯು ಈಗಾಗಲೇ ಗಳಿಸಿದಂಥ ಕನಿಷ್ಠ 35 ಒಂದನೇ ಅಸೈನ್ಮೆಂಟ್ನಿಂದ 30 ಹಾಗೂ ಎರಡನೇ ಅಸೈನ್ಮೆಂಟ್ನಿಂದ 30 ಒಟ್ಟು 95 ಹಾಗೂ ವಿಷಯ ಉಪನ್ಯಾಸಕರಿಗೆ ಆಂತರಿಕ ಮೌಲ್ಯಮಾಪನಕ್ಕಾಗಿ 5 ನೀಡಲಾಗಿದ್ದು ಒಟ್ಟು 100 ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಡೆಯುವಂಥ ಒಂದು ಅವಕಾಶವನ್ನು ಇಲಾಖೆ ತಮಗೆ ನೀಡಿದೆ. ಈ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಸೈನ್ಮೆಂಟ್ಗೆ ಮನೆಯಲ್ಲಿದ್ದುಕೊಂಡು ಉತ್ತಮವಾಗಿ ಎಲ್ಲ ಉತ್ತರಗಳನ್ನು ಶುದ್ಧವಾದ ಬರಹದೊಂದಿಗೆ ಬರೆದು ತಮ್ಮ ತಮ್ಮ ಕಾಲೇಜುಗಳ ಪ್ರಾಚಾರ್ಯರಿಗೆ ಮುಟ್ಟಿಸಿದಲ್ಲಿ ಎಲ್ಲರೂ 100 ಪಡೆಯಬಹುದಾಗಿದೆ. ಈ ವಿಷಯ ಭಾಳಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಆಗಿಲ್ಲ. ಯಾಕಂತೇಳಿದ್ರೆ ಭಾಳಷ್ಟು ಜನರ ಹತ್ರ ಸ್ಮಾರ್ಟ್ಫೋನ್ಗಳಾಗಲಿ ಮತ್ತು ಇಮೇಲ್ಗಳಾಗಲಿ ಇರಲಾರದ ಕಾರಣದಿಂದಾಗಿ ಈ ಮಾಧ್ಯಮದ ಮೂಲಕ ಎಲ್ಲ ಪ್ರಥಮ PUC ಓದುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಈ ಒಂದು ಸಂದೇಶವನ್ನು ತಮ್ಮೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮುಟ್ಟಿಸಿ ಅವರು ಓದುವ ಕಾಲೇಜಿಗೆ ತಮ್ಮ ತಮ್ಮ ಅಸೈನ್ಮೆಂಟ್ಗಳನ್ನು ಮುಟ್ಟಿಸಿ ಅದರ ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣ ಆಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತೇನೆ. ಮತ್ತು ಎಲ್ಲ ಪಾಲಕರು ಈ ವಿಷಯವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ತಲುಪಿಸಿ ಅವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಶಿವರಾಜ್, ಪ್ರಾಚಾರ್ಯರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಸಿಂಧನೂರು.